ಿಜಬ್ ಹೋರಾಟ ಉಡುಪಿಯಲ್ಲೇ ಆರಂಭವಾಗಿದ್ದು ಅದಾಗ್ಯೂ ಇದೇ ಉಡುಪಿಯ ಮಹಿಳಾ ಪಿಯು ಕಾಲೇಜಿನ ವಿದ್ಯಾರ್ಥಿನಿಯರು ಸದ್ದಿಲ್ಲದೆ ಶಾಂತಿ ಸೌಹಾರ್ದದ ಪಾಠ ಮಾಡಿದ್ದಾರೆ ಹಿಜಬ್ ಹೋರಾಟ ತಾರಕಕ್ಕೇರಿರುವ ಈ ಹೊತ್ನಲ್ಲಿ ಈ ದೃಶ್ಯಾವಳಿಗಳು ಹಿಂದೂ ಮುಸ್ಲಿಂ ವಿದ್ಯಾರ್ಥಿಯರ ನಡುವಿನ ಬಾಂಧವ್ಯವನ್ನ ಸಾರ್ತಾ ಇದೆ ಅದನ್ನು ನೋಡೋಣ ಹೌದು ಕರ್ನಾಟಕ ಸೇರಿ ದೇಶಾದ್ಯಂತ ಹಿಜಬ್ ಜ್ವಾಲೆ ಅಶಾಂತಿಯನ್ನೇ ಸೃಷ್ಟಿಸಿದೆ ಹೀಗಿರುವಾಗ ಹಿಜಬ್ ವಿವಾದದ ಜನ್ಮಸ್ಥಳ ಕೃಷ್ಣನೂರು ಉಡುಪಿಯಲ್ಲಿ ಸ್ನೇಹ ಸೌಹಾರ್ದತೆ ಸಹಬಾಳ್ವೆಯ ಸಂದೇಶವೊಂದು ರವಾನೆಯಾಗಿದೆ ವಿವಾದ ಶುರುವಾದ ದಿನದಿಂದ ಹಿಂದೂ ಗೆಳತಿಯರ ಜೊತೆಗೆ ಬರ್ತಿದ್ರು ಕ್ಯಾಮರಾ ಕಂಡು ಬುರ್ಕಾ ಹಿಜಬ್ ಮತ್ತು ಮಾಸ್ಕ್ ಹಾಕಿದ್ರೂ ಕೈಯಿಂದ ಮುಖ ಮುಚ್ಚಿಕೊಂಡು ಕಾಲೇಜಿನ ಕ್ಯಾಂಪಸ್ಗೆ ಬರುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಈ ಪರಿಸ್ಥಿತಿಯಲ್ಲೂ ನಿಮ್ಮ ಪಬ್ಲಿಕ್ ಟಿವಿಗೆ ಸಹಬಾಳ್ವೆಯ ದೃಶ್ಯ ಸೆರೆ ಸಿಕ್ಕಿದೆ ಹಿಜಬ್ ದಳ್ಳುರಿ ಹೊತ್ತಿ ಉರಿತಾ ಇದ್ರೂ ಹಿಂದೂ ಮುಸ್ಲಿಂ ವಿದ್ಯಾರ್ಥಿನಿಯರು ಶಾಂತಿ ಸಹಬಾಳ್ವೆಯನ್ನ ಸಾರಿದ್ದಾರೆ ಓರ್ವ ಮುಸ್ಲಿಂ ವಿದ್ಯಾರ್ಥಿನಿಗೆ ನಾಲ್ವರು ಹಿಂದೂ ವಿದ್ಯಾರ್ಥಿನಿಯರು ಬೆಂಗಾವಲಾಗಿ ನಿಂತು ಆಕೆಯ ಕೈ ಹಿಡಿದು ಕಾಲೇಜಿಗೆ ಕರೆದುಕೊಂಡು ಬಂದಿದ್ದಾರೆ ಮುಸ್ಲಿಂ ವಿದ್ಯಾರ್ಥಿನಿಯರ ಭಯ ಹಾಗೂ ಕಿರಿಕಿರಿಗೆ ಹಿಂದೂ ಸಹಪಾಠಿಗಳು ಮಾನಸಿಕ ಶಕ್ತಿ ತುಂಬಿದ್ದಾರೆ ಉಡುಪಿಯ ಮಹಿಳಾ ಪಿಯು ಕಾಲೇಜ್ನ ವಿದ್ಯಾರ್ಥಿನಿಯರ ಈ ಸೌಹಾರ್ದ ವಾತಾವರಣದ ದೃಶ್ಯವನ್ನ ನೋಡಿಯಾದ್ರೂ ಸದ್ಯ ಹಿಜಬ್ ಕಿಚ್ಚಿಗೆ ಸಾಕ್ಷಿ ಆಗುತ್ತಿರುವ ವಿದ್ಯಾರ್ಥಿಗಳು ಅರ್ಥ ಮಾಡಿಕೊಂಡು ಶಿಕ್ಷಣ ಮತ್ತು ಕಾನೂನಿನ ಮುಂದೆ ಎಲ್ಲರೂ ಒಂದೇ ಎಂಬ ಮನೋಭಾವನೆಯನ್ನ ಬೆಳೆಸ್ಕೊಳ್ಬೇಕಿದೆ ಇನ್ನಾದರೂ ಈ ಹಿಜಬ್ ಜ್ವಾಲೆ ತಣ್ಣಗಾಗಿ ಶಾಂತಿ ಸೌಹಾರ್ದತೆ ಬೆಳೆಯಲಿ ಅನ್ನೋದಷ್ಟೇ ನಮ್ಮ ಆಶಯ ಚೇತನ್ ಜೊತೆ ದೀಪಕ್ ಜೈನ್ ಪಬ್ಲಿಕ್ ಟಿವಿ ಉಡುಪಿ